ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಲಾಗ್ಗೆ ಸುಸ್ವಾಗತ. ಇದು ಆಕ್ಚುಲಿ ಪಾರ್ಟ್ ಟೂ ಆಗಿ ಕಂಟಿನ್ಯೂ ಆಗಿರುವಂತ ವಿಡಿಯೋ. ನಾನು ನಿಮಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ಹೇಳಿದ್ದೆ, ನಾವು ಬೆಂಗಳೂರಿಗೆ ಹೋಗೋದು ಸೌತಡ್ಕ ಗಣಪತಿ, ಕುಕ್ಕೆ ಸುಬ್ರಹ್ಮಣ್ಯ, ಬಿಸ್ಲೆ ಘಾಟ್ ಮೇಲೆ ಅಂತ. ಇವಾಗ ನಾವಿರುವಂತ ಜಾಗ ಸೌತಡ್ಕ ಗಣಪತಿ, ನೋಡ್ತಾ ಇರ್ಬೋದು. ಇದು ಸೌತಡ್ಕ ಗಣಪತಿಗೆ ಹೋಗೋದು ದಾರಿ. ಇದು ಸ್ಟ್ರೈಟ್ ಒಂದೇ ರೋಡ್ ಹೋಗ್ಬೇಕು, ನಿಮಗೆ ಟೆಂಪಲ್ ಹತ್ರ ಹೋಗಿ ಸಿಗ್ತೀನಿ, ಬನ್ನಿ. ಫೈನಲಿ ರೀಚ್ ಆಗಿದ್ದೀವಿ ಟೆಂಪಲ್ ಹತ್ರ. ನೋಡ್ತಾ ಇರ್ಬೋದು, ನಾನು ಆಕ್ಚುಲಿ ಇದಕ್ಕೆ ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಸತಿ ಧರ್ಮಸ್ಥಳಕ್ಕೆ ಬಂದಿದ್ದೀನಿ ಬಟ್ ಬಂದಿರಲಿಲ್ಲ, ಅದೇನೋ ಗೊತ್ತಿರಲಿಲ್ಲ. ಇವಾಗ ಟೈಮ್ ಕೂಡ ಬಂದಿದೆ ಇಲ್ಲಿಗೆ ಬರೋದಕ್ಕೆ. ನೋಡ್ತಾ ಇರ್ಬೋದು, ಫುಲ್ ಗ್ರೀನರಿಯಿಂದನೇ ತುಂಬಿಕೊಂಡಿದೆ ದೇವಸ್ಥಾನ. ಮಧ್ಯದಲ್ಲಿ ಗಣಪತಿ ಕೂತಿದೆ, ನನಗೆ ಕಾಣಿಸ್ತಾ ಇದೆ ಇಲ್ಲಿಂದನೇ. ನಿಮ್ಗೆ ಕಾಣಿಸ್ತಾರಲ್ಲ, ನಿಮ್ಗೆ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ಮತ್ತು ಇದ್ರ ಹಿಸ್ಟ್ರಿ ಕೇಳ್ತಾ ಇದ್ದೇನೆ, ಸಕ್ಕತ್ತಾಗಿದೆ ಸ್ನೇಹಿತರೆ. ಇದಕ್ಕೆ ಯಾಕೆ ಸೌತಡ್ಕ ಗಣಪತಿ ಅಂತಾರೆ, ಮತ್ತು ಗಂಟೆ ಗಣಪತಿ ಅಂತ ಯಾಕೆ ಕರೀತಾರೆ, ಮತ್ತು ಇದಕ್ಕೆ ಏನಕ್ಕೆ ಗುಡಿ ಇಲ್ಲ ಅನ್ನೋದು ನಾನು ಫುಲ್ ಸಂಪೂರ್ಣ ಮಾಹಿತಿ ಇದ್ರಲ್ಲಿ ಕೊಡ್ತೀನಿ. ಫಸ್ಟ್ ದರ್ಶನ ಮಾಡ್ಕೊಂಬಿಡೋಣ. ಸ್ನೇಹಿತರೆ, ಗಣೇಶ ಹಬ್ಬ ಬಂದಾಗ ಏರಿಯಾದಲ್ಲಿ ಯಾವ ಥರ ಓಪನ್ ಏರಿಯಾದಲ್ಲಿ ಕುಣಿಸ್ತೀವಿ, ಸೇಮ್ ಅದೇ ಥರ ಓಪನ್ ಏರಿಯಾದಲ್ಲಿರುವಂಥ ಗಣೇಶ ಇದು. ಯಾಕೆ ಸೌತಡ್ಕ ಗಣಪತಿ ಅಂತ ಕರೀತಾರೆ ಅಂದರೆ, ಇಲ್ಲಿ ಬೆಳೆದಿರುವಂಥ ಸೌತೆಕಾಯಿನ ನೈವೇದ್ಯಕ್ಕೆ ಇಟ್ಟಿದ್ರಂತೆ, ಅದಕ್ಕೆ ಇದನ್ನು ಸೌತಡ್ಕ ಗಣಪತಿ ಅಂತ ಕರೀತಾರೆ. ಮತ್ತು ಇದನ್ನು ಗಂಟೆ ಗಣಪತಿ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ ನೀವು ಏನಾದರೂ ಬೇಡ್ಕೊಂಡು ಅದು ನೆರವೇರಿದ್ರೆ ಇಲ್ಲಿ ಬಂದು ಗಂಟೆ ಕಟ್ತಾರಂತೆ, ಅದಕ್ಕೋಸ್ಕರನೇ ಇದು ಗಂಟೆ ಗಣಪತಿ ಅನ್ನೋದು. ಮತ್ತು ನಿಮ್ಮ ತಲೆಯಲ್ಲಿ ಓಡ್ತಾ ಇರೋದು ಇಲ್ಲಿ ಯಾಕೆ ಗುಡಿ ಇಲ್ಲ ಅನ್ನೋದು, ಆ್ಯಕ್ಚುಲಿ ನನ್ನ ತಲೆಯಲ್ಲೂ ಕೂಡ ಓಡ್ತಾ ಇದೆ ಏನಕ್ಕೆ ಗುಡಿ ಇಲ್ಲ ಅನ್ನೋದು. ನಾನು ಇಲ್ಲಿ ಪೂಜಾರಿನ ಕೇಳಿದೆ, ಅದಕ್ಕೆ ಅವ್ರು ಏನಂದರು ಅಂದರೆ, ಪೂಜಾರಿ ಮುಂಚೆ ಇಲ್ಲಿ ಪೂಜಾರಿ ಇದ್ರಂತೆ, ಆ ಪೂಜಾರಿಗೆ ಕನಸಲ್ಲಿ ಬಂದು ಗಣಪತಿ ನೀನೇನಾದರೂ ನನಗೆ ಗುಡಿ ಕಟ್ಟಿದ್ರೆ ಅದು ಒಂದೇ ದಿವಸದಲ್ಲಿ ಆಗಬೇಕು, ಅದು ನನಗೆ ಕಾಶಿ ಕಾಣಿಸೋ ಥರ ಕಟ್ಟಬೇಕು, ಅದು ಆಗದಿರೋದಕ್ಕೆ ಇಲ್ಲಿ ಗುಡಿ ಇಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂತೀನಿ. ಇವಾಗ ನೆಕ್ಸ್ಟು ಕುಕ್ಕೆಗೆ ಹೋಗಬೇಕು, ಅದು ಕೂಡ ಇದೇ ಲಾಗಲ್ಲೇ ಇರುತ್ತೆ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಕುಕ್ಕೆಗೆ ಹೋಗಬೇಕು, ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ. ಆಯ್ ಸ್ನೇಹಿತರೆ, ನೋಡ್ತಾ ಇರ್ಬೋದು ಇವಾಗ ನೀವು ಸೌತಡ್ಕದಿಂದ ನಾವು ಕುಕ್ಕೆಗೆ ಬಂದಿದ್ದೀವಿ. ಇಲ್ಲಿಂದ ಬೇರೆ ಯಾವುದು ಟೆಂಪಲ್ ಹೋಗಿಲ್ಲ, ಇದೇ ಲಾಸ್ಟ್ ಟೆಂಪಲ್ಲು. ಅದೇನೋ ಗೊತ್ತಿಲ್ಲ, ರೂಲ್ಸ್ ಇದೆ, ಎಲ್ಲ ದೇವಸ್ಥಾನಕ್ಕೆ ಹೋಗಿ ಅದಾದ್ಮೇಲೆ ಇಲ್ಲಿಗೆ ಬರಬೇಕಂತ, ಇದಾದ್ಮೇಲೆ ಎಲ್ಲೂ ಹೋಗ್ಬಾರ್ದು ಅಂತ ರೂಲ್ಸ್ ಇದೆ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ, ಬಿಸಿಲು ಇದ್ರು ಹೆವಿ ಜನ ಇದ್ದಾರೆ ಗುರು. ಈ ಲಾಗು ಸ್ವಲ್ಪ ಚಿಕ್ಕದಾಗೇ ಇರುತ್ತೆ, ಯಾಕಂದರೆ ಇದು ನಾನು ಪಾರ್ಟ್ ಟು ಅಲ್ಲಿ ಮಾಡಿರ್ತೀನಿ. ಸೌತಡ್ಕ ಮತ್ತು ಈ ಸೀರೀಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡಿ. ನೀವು ಆಲ್ರೆಡಿ ಆ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ತೀರಾ ಅನ್ಕೊತೀನಿ. ಯಾವುದೋ ಫ್ಯಾಮಿಲಿ ಫೋಟೋಸ್ ತಗೋತವ್ರೆ. ಮಖ ತೋರಿಸ್ಕೊಂಡು ಮಾತಾಡ್ಬೋದು ಬಟ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ, ಆಗ್ತಲ್ಲ ಅದಕ್ಕೋಸ್ಕರನೇ ಹಿಂಗೆ ಮಾತಾಡ್ತಾ ಇದ್ದೀನಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ, ಏನಂದೆ ಇನ್ನೊಂದ್ಸಲ ಹೇಳ. ಮಖ ತೋರಿಸ್ಕೊಂಡು ಮಾತಾಡ್ಬೋದು ಬಟ್ ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಸ್ನೇಹಿತರೆ, ನಿಮಗಲ್ಲಿ ಗ್ರೀನರಿ ಕಾಣಿಸ್ತಾ ಇದೆಯಲ್ಲ ಮರ, ಅದು ಕುಮಾರ ಪರ್ವತ ಅಂತಾರೆ. ಅಲ್ಲಿ ಟ್ರೆಕ್ ಮಾಡ್ಬೋದು, ಅದು ಕೂಡ ಲಾಗ್ ಬರುತ್ತೆ ಅತಿ ಶೀಘ್ರದಲ್ಲೇ, ಅದು ಕೂಡ ಟ್ರೆಕ್ ಮಾಡ್ತೀನಿ. ಸ್ನೇಹಿತರೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಿಸಿಲೆ ಘಾಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಫುಲ್ ಗ್ರೀನರಿನೇ ಇದೆ, ಈ ಥರ ಇದ್ರೆ ಏನೋ ಒಂಥರ ಖುಷಿ. ನಿಮ್ಗೆ ಹೇಳೋದು ಮರ್ತೋದೆ, ನಾನು ನನ್ನ ಫೋನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಫುಲ್ ಸ್ಟ್ರಕ್ ಆಗಿಬಿಟ್ಟಿತ್ತು ಸ್ನೇಹಿತರೆ, ಬಿಸಿಲಿಗೆ ಹೀಟಾಗಿ ಓವರ್ ಹೀಟ್ ಆಗಿಬಿಟ್ಟಿತ್ತು. ನಾನು ಲಾಗ್ ಮಾಡ್ತಾ ಇದ್ದಾಗ ಸ್ಟ್ರಕ್ ಆಗಿಬಿಟ್ಟಿತ್ತು, ಅದೇ ಬೇಜಾರಲ್ಲಿ ನಾನು ಮನ್ಕೊಂಬಿಟ್ಟಿದ್ದೆ. ಕಣ್ಬಿಟ್ಟು ನೋಡಿದ್ರೆ ಬಿಸಿಲೆ ಘಾಟಲ್ಲಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ನೈಟ್ ಡ್ರೈವ್ ಮಾಡಬಾರ್ದು, ಯಾಕಂದರೆ ಫುಲ್ ಡೇಂಜರಸ್ ಘಾಟು ಇದು, ಅದಕ್ಕೆ ನಾವು ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ, ಬೇಗ ಹೋದರೆ ಸ್ವಲ್ಪ ಬೆಳಕಿ ಇರುತ್ತೆ ಅಂತ. ಮರ್ತೋದೆ, ಈ ಕಾರ್ ಬಂದ್ಬಿಟ್ಟು ಶಿಫ್ಟು, ನೋಡ್ತಾ ಇರ್ಬೋದು ರೂಪ್ ಟಾಪ್ ಹಾಕ್ಸಿದ್ದಾನೆ, ಎಕ್ಸ್ಟ್ರಾ ಹಾಕ್ಸಿರೋದಿದು. ನಾನು ಫಸ್ಟು ಬೆಂಗಳೂರಿಂದ ನಾನು ನೈಟ್ ಜರ್ನಿ ಮಾಡಿದ್ರಲ್ಲ ಅವಾಗಲೇ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಏನೂ ಕಾಣಿಸ್ತಾ ಇರಲಿಲ್ಲ. ನಾನು ಚಾರ್ಮುಡಿ ಘಾಟ್ ವ್ಯೂವಲ್ಲಿ ನೋಡಿರ್ತೀರ ನೀವು, ಬಟ್ ಅಷ್ಟು ಕರೆಕ್ಟಾಗಿ ಗೊತ್ತಿರಲ್ಲ ನಿಮಗೆ. ಇವಾಗ ನೋಡ್ಕೊಳ್ಳಿ, ಇವಾಗ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಈ ಥರ ವ್ಯೂನ ಎಂಜಾಯ್ ಮಾಡೋದಕ್ಕೆ ಈ ಥರ ಹಾಕ್ಸಿರೋದಿವನು. ನಿಮ್ಮದು ಯಾವುದಾದ್ರೂ ಕಾರ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು ನೋಡಿ ಯಾವ ಥರ ಇದೆ ವ್ಯೂ ಅಂತ. ಈ ಥರ ಘಾಟ್ ಸೆಕ್ಷನಲ್ಲಿ ಹೋಗ್ಬೇಕಾದ್ರೆ ಈ ಥರ ವ್ಯೂ ನೋಡ್ತಾರೋದಕ್ಕೆ ಏನೋ ಒಂಥರ ಮಜಾ.
ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಹಾಗೆ ಹೊಸಬ್ರು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಇನ್ನೂ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸ್ನೇಹಿತರೆ. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಒಂದೇ, ಲೈಕು ಶೇರ್ ಕಮೆಂಟು ಸಬ್ಸ್ಕ್ರೈಬ್. ಪಕ್ಕದಲ್ಲಿ ಹಾಗೆ ಬೆಲ್ಲೈಕನ್ ಇರುತ್ತೆ, ಆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ವೀಡಿಯೋ ನೋಟಿಫಿಕೇಶನ್ ಆಗಿ ನಿಮ್ಗೆ ಬರುತ್ತೆ, ಆವಾಗ ನೀವು ನೋಡ್ಬೋದು. ಸ್ನೇಹಿತರೆ ಇದಂತೂ ನಾನು ಹೇಳಲೇಬೇಕು, ಯಾಕಂದರೆ ನಾನು ಎಲ್ಲೇ ಸಿಗಲಿ ಫಸ್ಟ್ ಕೇಳೋದೆ ಚೆನ್ನಾಗಿದೆಯಾ ಅಂತ ಅಲ್ಲ, ಯೂಟ್ಯೂಬಿಂದ ದುಡ್ಡು ಬರ್ತಾ ಇದೆಯಾ ದುಡ್ಡು ಬರ್ತಾ ಇದೆಯಾ ಅಂತಲೇ ಕೇಳೋದು ಎಲ್ರೂ. ನನಗೆ ಇನ್ನೂ ಯಾವುದೇ ಥರ ದುಡ್ಡು ಬರ್ತಾ ಇಲ್ಲ ಸ್ನೇಹಿತರೆ. ಇನ್ನು ಮಾನಿಟೈಸೇಷನ್ ನಾನು ಇನ್ನೂ ಆನ್ ಆಗಿಲ್ಲ, ಆನ್ ಆಗೋಕ್ಕೆ ತುಂಬ ಟೈಮ್ ಇದೆ. ಸಬ್ಸ್ಕ್ರೈಬ್ ಮಾತ್ರ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನು ವಾಚವರ್ಸ್ ಕಂಪ್ಲೀಟ್ ಆಗಬೇಕು. ಅದು ಯೂಟ್ಯೂಬರ್ಸ್ಗೆ ಗೊತ್ತಿರುತ್ತೆ, ಯೂಟ್ಯೂಬ್ ಬಗ್ಗೆ ಗೊತ್ತಿರೋರ್ಗೂ ಗೊತ್ತಿರುತ್ತೆ ವಾಚವರ್ಸ್ ಅಂದರೆ ಏನಂತ. ದಯವಿಟ್ಟು ನಿಮ್ಮಿಂದ ನನಗೆ ಸಪೋರ್ಟ್ ಬೇಕು, ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ಈ ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ, ಏನಾದರೂ ಬೇರೆ ಡಿಫ್ರೆಂಟಾಗಿ ಏನಾದರೂ ತೊಗೊಂಡ್ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಗೈಸ್.